ಎಸಿನ ಎಲ್ಲ ಕಡೆ ಮಳೆ, ಹುಷಾರಾಗಿರ್ಬೇಕು. ರಾಜ್ಯಾದ್ಯಂತ ಮುಂದಿನ 5 ದಿನ ಮಳೆ ಆಗಲಿದ್ದು ದಕ್ಷಿಣ ಒಳನಾಡಿನಲ್ಲಿ ವರುಣ ಆರ್ಭಟ ಹೆಚ್ಚಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ 4 ದಿನ ಸಾಧಾರಣ ಹಾಗೂ ಕೊನೆಯ ದಿನ ಅಂದರೆ ಜೂನ್ 7ರಂದು ವ್ಯಾಪಕ ಮಳೆಯಾಗಲಿದೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶನಿವಾರ ಮತ್ತು ಭಾನುವಾರ ಸಾಧಾರಣ ಮಳೆಯಾಗಿದ್ದು ಆಗಲಿದ್ದು ಜೂನ್ 5ರಿಂದ ಜೂನ್ 7ರವರೆಗೆ ವ್ಯಾಪಕ ಮಳೆಯಾಗಲಿದೆ. ಉತ್ತರ ಒಳನಾಡಿನಲ್ಲಿ 5 ದಿನ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ಗುರುವಾರ ರಾತ್ರಿಯಿಂದ ಕೂಡ ಶುಕ್ರವಾರ ಬೆಳಗ್ಗೆವರೆಗೆ ಸಾಕಷ್ಟು ಕಡೆ ಮಳೆಗಳಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ. ಒಟ್ಟಿನಲ್ಲಿ 7ನೇ ತಾರೀಕುವರೆಗೂ ಕೂಡ ಮಳೆ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಕೆಲವು ಸಲ ಬರದೇ ಇರಬಹುದು, ಕೆಲವು ಸಲ ಹೌದು ನಿರೀಕ್ಷೆಗೂ ಮೀರಿ ಜೂನ್ 7ರೊಳಗಡೆ ಮುಂಗಾರು ಅಧಿಕೃತವಾಗಿ ಪ್ರವೇಶ ಮಾಡಬಹುದು. ನಮ್ಮ ಕರಾವಳಿ ಭಾಗಕ್ಕೆ ಮಂಗಳೂರಿಗೆ ಅಧಿಕೃತ ಪ್ರವೇಶ ಮಾಡುತ್ತೆ ಅನ್ನೋ ಒಂದು ಚರ್ಚೆ ಇದೆ 7ನೇ ತಾರೀಕು ಜೂನ್ 7ನೇ ತಾರೀಕು. ಅದಾದ್ಮೇಲೆ ಕರಾವಳಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮಲೆನಾಡಲ್ಲಿ ಜೋರು ಮಳೆ ಆಗುತ್ತೆ. ಹೌದು, ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಆಗುತ್ತೆ. ಒಂದು 15 ದಿನ ಆದ್ಮೇಲೆ ಜೋರು ಮಳೆ ಬರಬಹುದು. ಜುಲೈನಲ್ಲಿ ಹೆಚ್ಚು ಮಳೆ ಆಗುತ್ತೆ ಬೆಂಗಳೂರು ಸುತ್ತಮುತ್ತ ಭಾಗದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ದಕ್ಷಿಣ ಒಳನಾಡು ಅಂತಿದೆಯಲ್ಲ, ಅದು ದಕ್ಷಿಣ ಕರ್ನಾಟಕ ಭಾಗ ಅಂತ. ಸೊ ಜಾಸ್ತಿ ಮಳೆ ಆಗಬಹುದು. ಒಟ್ಟಿನಲ್ಲಿ 7ನೇ ತಾರೀಕು ಮಳೆ ಇದೆ, ಕೇರ್ಫುಲ್ ಆಗಿರೋ ಅಷ್ಟೇ ಅಲ್ವಾ. ಎಸ್ ವಿಕ್ರಿ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಒರಿಸ್ಸಾ ರೈಲ್ ದುರಂತ ಬಹುತೇಕ ಇಡೀ ದೇಶಕ್ಕೆ ಒಂದು ರೀತಿ ಬೇಜಾರಿನ ಸಂಗತಿ. ನೋಡೋಣ ಅದರಿಂದ ಯಾವ ಥರ, ಯಾರು ಹೊಣೆ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಉಸ್ತುವಾರಿಗಳು ಯಾರಾಗ್ತಾರೆ ಅಂತ. ಕನ್ನಡದವರು ಕ್ಷೇಮವಾಗಿ ಬರ್ತಾ ಇದಾರೆ ಅನ್ನೋ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈ ಒಂದು ಬೇಜಾರಲ್ಲೂ ಕೂಡ ಒಂದು ಗುಡ್ ನ್ಯೂಸು, ಕನ್ನಡಿಗರಿಗೆ ಎಲ್ಲರಿಗೂ ಏನು ತೊಂದರೆ ಆಗಿಲ್ಲ, ಎಲ್ಲರೂ ಆರಾಮಾಗಿ ಬರ್ತಾ ಇದ್ದಾರೆ ಅಂತ. ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಈಗ ನಾನು ಹೋಗಿ ಹೋಗ್ಬರೋ ಟೈಮು. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.